ಮಕ್ಕಳು ಟಾಟಾ ಬೈ ಬೈ ಹೇಳ್ತಿಲ್ಲ, ಜೈ ಶ್ರೀರಾಮ್ ಹೇಳ್ತಾರೆ. ರಾಮನ ಹಾಡನ್ನ ಹಾಕಿ ಡ್ಯಾನ್ಸ್ ಮಾಡುವಂತ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ, ಏನ್ ಅದ್ಭುತವಾಗಿದೆ. ಎಂತ ಹೊಸ ಭಾರತ! ನಮ್ಮ ಅಪ್ಪನ ಕಾಲದವ್ರು ನಮ್ಗೆ ಬೈತಿದ್ರು. ಮೊನ್ನೆ ನಮ್ಮ ಅಪ್ಪಗೆ ಹೇಳ್ತಿದ್ದೆ, ನೀನ್ ಯಾವಾಗ್ಲೂ ಬೈತಿದ್ದೆ ಕಾಲೇಜ್ ಹೋಗುವಾಗ ನನ್ನ, ಆದ್ರೆ ನೋಡು ರಾಮ ಮಂದಿರ ನಾವೇ ಕಟ್ಟಿದ್ ನೀವಲ್ಲ ಅಂತ. ರಾಮ ಮಂದಿರ, ಭವ್ಯವಾದ ಒಂದು ರಾಮ ಮಂದಿರ ನಿರ್ಮಾಣಗೊಂಡಿದೆ. ಆ ರಾಮ ಮಂದಿರ ಆದ ನಂತರ ಹೇಗಾಗಿದೆ ಅಂತಂದ್ರೆ ನಾನು ಎಲ್ರಿಗೂ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇವತ್ತು ದಾರಿಯಲ್ಲಿ ಅಥವಾ ಯಾರದಾದ್ರೂ ಮನೆಗೆ ಹೋದ್ರೆ ವಾಪಸ್ ಬರ್ಬೇಕಾದ್ರೆ ಅಲ್ಲಿನ ಮಕ್ಕಳು ಟಾಟಾ ಬೈ ಬೈ ಹೇಳ್ತಿಲ್ಲ, ಜೈ ಶ್ರೀರಾಮ್ ಹೇಳ್ತಾರೆ. ಬದಲಾವಣೆ ಹೆಂಗಿದೆ ಅಂತ. ಇವತ್ತು ಕಾಲೇಜುಗಳಲ್ಲಿ ಯಾವ ಕಾಲೇಜಿನ ಮಕ್ಕಳನ್ನ ಇಲ್ಲಿನ ಹಿರಿಯರು ಯಾವಾಗ್ಲೂ ಬೈಕೊಂಡಿರ್ತಿದ್ರು? ನೀವಲ್ಲ, ನೀವು ಬೈತಿದ್ದು ನಮ್ಮನ್ನ. ನಾವು ಇವತ್ತಿನ ಕಾಲೇಜ್ ಹುಡುಗರನ್ನ ಬೈತಾ ಇದ್ವಿ. ನಮ್ಮಪ್ಪ ಅಪ್ಪನ ಕಾಲದವರು ನನ್ನ ಕಾಲದ ಹುಡುಗರನ್ನ ಬೈತಾ ಇದ್ರು. ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ನೀವೆಲ್ಲ ಹಾಳಾಗಿ ಹೋದ್ರಿ ಅಂತ. ನಮ್ಮ ಅಪ್ಪನ ಕಾಲದ ಯುವಕರನ್ನ ನಮ್ಮ ತಾತನ ಕಾಲದವ್ರು ಬೈತಾ ಇದ್ರು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು ನಾವು, ಸ್ವಾತಂತ್ರ್ಯದ ಬೆಲೆನೆ ನಿಮ್ಗೆ ಗೊತ್ತಿಲ್ಲ ಅಂತ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ನಮ್ಮ ಅಪ್ಪನ ಕಾಲದವ್ರು ನಮ್ಗೆ ಬೈತಿದ್ರು. ಮೊನ್ನೆ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ, ನೀನ್ ಯಾವಾಗ್ಲೂ ಬೈತಿದ್ದೆ ಕಾಲೇಜ್ ಹೋಗುವಾಗ ನನ್ನನ್ನ, ಆದ್ರೆ ನೋಡು ರಾಮ ಮಂದಿರ ನಾವೇ ಕಟ್ಟಿದ್ ನೀವಲ್ಲ ಅಂತ. ಹೆಂಗಿದೆ ಅಂದ್ರೆ, ಇವತ್ತಿನ ಹುಡುಗರನ್ನ ನಾವು ಬೈತಾ ಇದ್ವಿ, ಹುಡುಗರು ಏನಕ್ಕೂ ಲಾಯಕ್ಕಿಲ್ಲ ಅಂತ. ಅವರು ಕಾಲೇಜಿನಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡುವಾಗ, ಅವರು ಗ್ಯಾದರಿಂಗ್ಗಳಲ್ಲಿ ಅಥವಾ ಯೂನಿಯನ್ ಡೇಗಳಲ್ಲಿ ಡ್ಯಾನ್ಸ್ ಮಾಡುವಾಗ ರಾಮನ ಹಾಡನ್ನ ಹಾಕಿ ಡ್ಯಾನ್ಸ್ ಮಾಡುವಂತ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ, ಏನ್ ಅದ್ಭುತವಾಗಿದೆ. ಎಂತ ಹೊಸ ಭಾರತ, ಹೊಸ ರೂಪದಲ್ಲಿ ಮೈದಳಿತಾ ಇರೋದನ್ನ ನಾವು ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ರಾಮ ಕಾರಣ ಅನ್ನೋದು ಬಹಳ ಸಂತೋಷದ ಸಂಗತಿ ಅಂತ.